ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಈ ಒಂದು ಸಂದರ್ಭದಲ್ಲಿ ಲಾಸ್ಟ್ ಡೇಟ್ ಅಂದರೆ ಈ ಒಂದು ಅಂಬೇಡ್ಕರ್ ನಿಗಮದಿಂದ ಯಾವ್ದಾರ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28/8/2022 ಇತ್ತು ಫ್ರೆಂಡ್ಸ್. ಇವಾಗ ಈ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಈ ಒಂದು ದಿನಾಂಕನ ಮುಂದೂಡಲಾಗಿದೆ. ಆ ಒಂದು ದಿನಾಂಕ ಅದು ಮತ್ತು ಅದರ ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ಈ ಒಂದು ಅಂಬೇಡ್ಕರ್ ನಿಗಮದ ಯೋಜನೆಯಲ್ಲಿ ಬಂದ್ಬಿಟ್ಟು ಇಲ್ಲಿ ಸುಮಾರು ಯೋಜನೆಗಳಿವೆ. ಇಲ್ಲಿ ನೋಡ್ಬೋದು ಗಂಗಾ ಕಲ್ಯಾಣ ಯೋಜನೆ ಮತ್ತು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಸ್ವಯಂ ಉದ್ಯೋಗ ಉದ್ಯಮಶೀಲತೆ ಯೋಜನೆ ಮತ್ತು ಭೂ ಒಡೆತನ ಯೋಜನೆ ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ. ಈ ಒಂದು ಸುಮಾರು ಈ ಒಂದು 5-6 ಯೋಜನೆಗಳಿವೆ. ಈ ಒಂದು ಯೋಜನೆಗಳನ್ನು ನೀವು ಅಪ್ಲೈ ಮಾಡೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಸುವಿಧಾ ಪೋರ್ಟಲ್ನಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ನಮ್ಮ ಚಾನಲಲ್ಲಿ ನೀವು ನೋಡ್ಕೋಬೋದು. ಮತ್ತು ಈ ಒಂದು ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟೆಂಡ್ ಯಾವಾಗ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಈ ಒಂದು ನೋಟಿಫಿಕೇಶನಲ್ಲಿ ಯಾವ ದಿನಾಂಕದಂದು ಕೊನೆಯ ದಿನಾಂಕ ವಿಸ್ತರಿಸಲಾಗಿದೆ ಅಂತ ಸಂಪೂರ್ಣವಾಗಿ ಡೀಟೇಲ್ ಇದೆ. ನಾನು ಇವಾಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು. ಈ ಒಂದು ಯೋಜನೆಗಳಡಿ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಒಟ್ಟು ಈ ಎಲ್ಲ ಏನಿದೆ ಯೋಜನೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ಒಂದು ವಿಡಿಯೋನ ನೀವು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಮತ್ತು ಇವೆಲ್ಲ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಏನು, ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ. ಇಲ್ಲಿ ನೋಡ್ಬೋದು suvidha.karnataka.gov.in ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಆ ಒಂದು ಅಪ್ಲಿಕೇಶನಲ್ಲಿ, ಆ ಒಂದು ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ನೀವು ಯಾವುದೇ ನೀವು ಯೋಜನೆಗಳನ್ನ ಅಪ್ಲೈ ಮಾಡಬೇಕಂತಂದ್ರೆ ನೀವು ಸುವಿಧಾ ಪೋರ್ಟಲಿಂದನೇ ಮಾಡಬೇಕಾಗತ್ತೆ. ಮತ್ತು ಈ ಒಂದು ದಿನಾಂಕ ಎಕ್ಸ್ಚೇಂಜ್ ಮಾಡಿದರೆ ಅದೇ ಒಂದು ಡೀಟೇಲ್ಸ್ ನೋಡೋಣ ಬನ್ನಿ. ವಿಶೇಷ ಸೂಚನೆ, ಮಂಡಳಿ ವಿವೇಚನಾ ಕೋಟಾ ಅಥವಾ ಸರ್ಕಾರದ ಸಾಂಸ್ಥಿಕ ಕೋಟಾದಡಿ ಸ್ವೀಕರಿಸುವ ಅರ್ಜಿಗಳನ್ನು ಸಹ ಸುವಿಧಾ ಪೋರ್ಟಲ್ ಮೂಲಕವೇ ಸಲ್ಲಿಸುವುದು. ಅಂದರೆ ಇಲ್ಲಿ ನೋಡ್ಬೋದು ನೀವು ಯಾವುದೇ ಒಂದು ಮಂಡಳಿ ಆಗಲಿ ಯಾವುದೇ ಒಂದು ಯೋಜನೆಗಳನ್ನು ನೀವು ಅಪ್ಲೈ ಮಾಡೋಕಪ್ಪ ಅಂತಂದರೆ ನೀವು ಸುವಿಧಾ ಪೋರ್ಟಲ್ ಮೂಲಕವೇ ಅಪ್ಲೈ ಮಾಡೋಕ್ಕಾಗತ್ತೆ. ಇಲ್ಲದೇ ಹೋದರೆ ಈ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಪರಿಗಣಿಸುವುದಿಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ಬೋದು ನಿಗದಿತ ದಿನಾಂಕದೊಳಗಡೆ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸುವುದು, ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ಅಂದರೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕೊನೆ ದಿನಾಂಕದ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೀವು ಕೊನೆ ದಿನಾಂಕ ಮುಗಿದ ಮೇಲೆ ಅಪ್ಲಿಕೇಶನ್ ಹಾಕಿದರೆ ಅದು ಲೆಕ್ಕಕ್ಕೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31/8/2022 ವಿಸ್ತರಿಸಲಾಗಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮೊದಲು 28/8/2022 ಇತ್ತು, ಇವಾಗ 31/8/2022 ವಿಸ್ತರಿಸಲಾಗಿದೆ ಅಂತ ಹೇಳ್ಬೋದು. ಮತ್ತು ಇದು ಒಂದು ಡೇಟ್ನ ಎಕ್ಸ್ಚೇಂಜ್ ಮಾಡೋದು ತುಂಬ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ತಕ್ಷಣ ಈ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಮತ್ತು ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಎಷ್ಟು ಜನಕ್ಕೆ ಎಕ್ಸ್ಚೇಂಜ್ ಆಗಿರೋದು ಡೇಟ್ ಎಕ್ಸ್ಚೇಂಜ್ ಆಗಿರೋದು ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವ್ರು ಕೂಡ ಅಪ್ಲೈ ಮಾಡಲಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಂಬೇಡ್ಕರ್ ನಿಗಮ ಅಷ್ಟೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಂದು ನಿಗಮ ಕೂಡ ಈ ಒಂದು ಡೇಟ್ನ ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಅಂಬೇಡ್ಕರ್ ನಿಗಮ ಆಗಲಿ, ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಆಗಲಿ, ಮತ್ತು ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಲಿ, ತಾಂಡ ನಿಗಮ ಆಗಲಿ, ಭುವಿ ಅಭಿವೃದ್ಧಿ ನಿಗಮ ಆಗಲಿ, ಯಾವುದೇ ಒಂದು ನಿಗಮದಿಂದ ನೀವು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಂದು ನಿಗಮದ ಕೊನೆ ದಿನಾಂಕ ಕೂಡ ಎಲ್ಲ ಒಂದು ದಿನಾಂಕ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಧನ್ಯವಾದಗಳು.